ಒಂದು ಬೆಳಗಿನ ತಿಂಡಿಗೆ ಘಮಘಮಿಸಿ ಉಪ್ಪಿಟ್ಟು ರೆಡಿ. ಮತ್ತೊಂದು ಉಪ್ಪಿಟ್ಟಿನ ಸೀಕ್ರೆಟ್ ಏನು ಗೊತ್ತಾ, ಯಾವಾಗಲೂ ಬಿಸಿಯಾಗಿ ಮಾಡಿದ ತಕ್ಷಣ ಉಪ್ಪಿಟ್ಟು. ನೀವು ನಮಸ್ಕಾರ ಎಲ್ರಿಗೂ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಪ್ರೆಸೆಂಟೇಷನ್ಗೆ ವಿಡಿಯೋಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಡೈಲಿಗೆಲ್ಲ ಈ ಥರ ಮಾಡಲ್ಲ, ಹಾಗೆ ಬಡಿಸ್ಕೊಡ್ತೀನಿ. ಈ ಥರ ಬೌಲಲ್ಲಿ ಹಾಕಿಬಿಟ್ಟು ಈ ಥರ ಪ್ರೆಸೆಂಟ್ ಮಾಡ್ಬೋದು. ಹಾಗೆ ಉಪ್ಪಿಟ್ಟು ಜೊತೆ ಡ್ರೈ ಅವಲಕ್ಕಿನೂ ಚೆನ್ನಾಗಾಗತ್ತೆ. ಅದರದ್ದು ವಿಡಿಯೋನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅದು ಇದ್ದರೆ ನಮ್ಮದು ಕಂಪ್ಲೀಟ್ ಬ್ರೇಕ್ಫಾಸ್ಟ್ ರೆಡಿಯಾಗತ್ತೆ. ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ತರಕಾರಿ ಇಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಕಪ್ ರವೆನ ತಗೊಂಡಿದ್ದೀನಿ. 5-10 ನಿಮಿಷ ಈ ರವೆನ ಹುರ್ಕೊಳ್ಬೇಕಾಗತ್ತೆ. ಸಾಧಾರಣ ಅಂದಾಜು ಲೈಟ್ ಗೋಲ್ಡನ್ ಕಲರು ಅಥವಾ ಹೀಗೆ ಲೈಟ್ ವೆಯ್ಟ್ ಆಗುತ್ತೆ, ಹಗುರ ಆಗುತ್ತೆ ರವೆ, ಅಷ್ಟರವರೆಗೂ ಹುರ್ಕೊಳ್ಬೇಕು. ಈರುಳ್ಳಿ, ಶುಂಠಿ, ಶುಂಠಿ ಹಾಕಲೇಬೇಕು, ತುಂಬ ಚೆನ್ನಾಗಾಗತ್ತೆ. ಹಸಿಮೆಣಸು, ಇದು ಎಲ್ಲೋ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇವತ್ತು. ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ, ಇದಲ್ಲದೆ ನಿಮಗೆ ಕ್ಯಾಬೇಜ್ ಇಷ್ಟ ಇದ್ದರೆ ಅದು ಹಾಕ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಕಾರ್ನ್ ಇದ್ದರೆ ಕಾರ್ನ್ ಹಾಕ್ಕೊಳ್ಬೋದು. ಬಟಾಣಿ, ಯಾವುದೆಲ್ಲ ತರಕಾರಿ ಇದಕ್ಕೆ ಸೂಟ್ ಆಗುತ್ತೋ ಎಲ್ಲ ಹಾಕ್ಕೊಳ್ಬೋದು, ಚೆನ್ನಾಗಾಗತ್ತೆ. ನಾನು ಇಷ್ಟು ತರಕಾರಿ ತಗೊಂಡಿದ್ದೀನಿ ಇವತ್ತು. ಹಾಗೆಯೇ ಈಗ ಇದರಲ್ಲೇ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇದರಲ್ಲೇ ರವೆ ಹುರ್ಕೊಂಡಿದ್ದೆ ಫಸ್ಟು, ಈಗ ತೆಗೆದಿಟ್ಕೊಂಡಿದ್ದೀನಿ. 2 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಉದ್ದಿನಬೇಳೆ, 1/2 ಟೀಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಬೇಕು. ಹಸಿಮೆಣಸು ಹಾಕಲ್ಲ ಅಂದರೆ ಒಣಮೆಣಸು ಹಾಕ್ಕೊಳ್ಬೇಕು. ಸಾಸಿವೆ ಸಿಗ್ತಾ ಇದೆ, ಹಾಗೆ ಕರಿಬೇವು, ಕರಿಬೇವು ಇನ್ನೂ ಜಾಸ್ತಿ ಹಾಕಬೇಕು, ನಂತರ ತಂದು ಖಾಲಿಯಾಗಿದೆ, ಸ್ವಲ್ಪನೇ ಹಾಕಿದ್ದು ಕರಿಬೇವು. ಒಂದಾದ್ಮೇಲೆ ಒಂದು ಎಲ್ಲ ತರಕಾರಿನೂ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ, ಹಸಿಮೆಣಸು, ಈರುಳ್ಳಿ, ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಉಳಿದ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನೀರು ಹಾಕಬಾರ್ದು, ಹಾಫ್ ಬಾಯಿಲ್ಡ್ ಆಗೋ ಅಷ್ಟೇ ಫ್ರೈ ಮಾಡಬೇಕು, ಜಾಸ್ತಿನೂ ಬೇಯಿಸ್ಕೊಳ್ಬಾರ್ದು. ಹಾಫ್ ಬಾಯಿಲ್ಡ್ ಆಯಿತು, ಈಗ ನಾನು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ 1 ಕಪ್ ರವೆ ತಗೊಂಡಿದ್ದೆ. ಯಾವಾಗಲೂ 1 ಕಪ್ ರವೆಗೆ 2 ಕಪ್ ನೀರು ಸರಿ ಆಗುತ್ತೆ. ಇದರಲ್ಲಿ 2 ಕಪ್ ನೀರು ಇದು ತರಕಾರಿಗೆ ಹಾಕ್ಕೊಳ್ತೇನೆ. ಒಮ್ಮೆ ಕುದಿ ಬಂದ ತಕ್ಷಣ ರವೆ ಹಾಕ್ಕೊಳ್ಬೋದು, ತುಂಬ ಬೇಯಿಸ್ಕೊಳ್ಬಾರ್ದು. ಈಗ ಈ ನೀರಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರವೆ ತರಕಾರಿಗೆ ಎಷ್ಟು ಬೇಕೋ ಅಂದಾಜಲ್ಲಿ ಉಪ್ಪು ಹಾಕ್ಕೊಳ್ಳಿ. 2 ಸ್ಪೂನ್ ಸಕ್ಕರೆ, ನಿಮಗೆ ಸಕ್ಕರೆ ಬೇಡ ಅಂದರೆ ಮಿಸ್ ಮಾಡ್ಕೊಳ್ಬೋದು. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ, ನಮಗೆ ಇಲ್ಲಿ ಸ್ವಲ್ಪ ಟ್ಯಾಂಗಿ ಟ್ಯಾಂಗಿ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಟೊಮೆಟೊನು ಹಾಕಿರೋದ್ರಿಂದ ಇದನ್ನು ಮಿಸ್ ಮಾಡ್ಕೊಳ್ಬೋದು, ಇದು ಆಪ್ಷನಲ್. ನಿಂಬೆ ರಸ ಒಂದು 2 ಟೀಸ್ಪೂನ್ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ನೀರು ಕುದಿತಾ ಇದೆ, ಉರಿ ಸಣ್ಣ ಮಾಡಿಕೊಂಡು ಈಗ ರವೆ ಹಾಕ್ಕೊಳ್ಬೋದು. ಈಗ ಇದನ್ನು ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸಿದರೆ ಉಪ್ಪಿಟ್ಟು ರೆಡಿಯಾಗುತ್ತೆ. ಆ್ಯಕ್ಚುಲಿ ನಾವು ರವೆನ ಹುರ್ಕೊಳ್ದೆ ಒಗ್ಗರಣೆಯಲ್ಲಿ ತರಕಾರಿ ಹಾಕ್ಕೊಂಡು ಅದರಲ್ಲೇ ರವೆನೂ ಹಾಕ್ಕೊಂಡು ಹುರ್ಕೊಳ್ಬೋದು. ಆವಾಗ ನಾವು ಬಿಸಿ ನೀರು ಹಾಕ್ಕೊಳ್ಬೇಕಾಗತ್ತೆ. ಬಿಸಿ ನೀರು ಹಾಕುವಾಗ ಏನಾಗುತ್ತೆ, ಇಡೀ ಸುತ್ತ ಸಿಡಿಯುತ್ತೆ. ಈ ಥರ ಮಾಡಿಕೊಂಡ್ರೆ ರವೆ ಸಿಡಿಯೋದಿಲ್ಲ. 3 ನಿಮಿಷ ಆಯಿತು, ಇವಾಗ ನೋಡೋಣ ಹೆಂಗಾಗಿದೆ ಉಪ್ಪಿಟ್ಟು. ನೋಡಿ ಕರೆಕ್ಟಾಗಿದೆ, 1 ನಿಮಿಷ ಬೇಯಿ. ಸರಿ, 3-4 ನಿಮಿಷ ಸಾಕಾಗುತ್ತೆ, ಯಾಕಂದರೆ ರವೆನೂ ಹುರ್ಕೊಂಡಿರ್ತೀವಿ, ತರಕಾರಿನೂ ಬೆಂದಿರುತ್ತೆ, ಮತ್ತು ಹಾಫ್ ಬಾಯಿಲ್ಡೇ ಇರಬೇಕು ತರಕಾರಿ, ಅದು ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಎಲ್ಲೋ ಕ್ಯಾಪ್ಸಿಕಮ್ಗಿಂತ ಗ್ರೀನ್ ಕ್ಯಾಪ್ಸಿಕಮ್ನೇ ಚೆನ್ನಾಗಿ ಕಾಣುತ್ತೆ ಉಪ್ಪಿಟ್ಟಿಗೆ. ಎಲ್ಲೋ ಕ್ಯಾಪ್ಸಿಕಮ್ ಏನು ಗೊತ್ತೇ ಆಗಲ್ಲ, ಹಾಕಿದ್ದೀನಿ ಅಂತ ಬೆಂದಿದೆ. ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೆ. ತೆಂಗಿನಕಾಯಿ ಮಾತ್ರ ಫ್ರೆಶ್ ತುರ್ದೆ ಹಾಕ್ಕೊಳ್ಳಿ, ಅವಾಗಲೇ ರುಚಿಯಾಗೋದು. ಹಾಗೆ ಇಷ್ಟೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ನಿಮ್ಗೆ ಗೊತ್ತಲ್ವಾ, ಮನೆ ಅಂದಮೇಲೆ ಒಂದೊಂದು ವಿಷಯ ಇರುತ್ತೆ, ಒಂದೊಂದು ವಿಷಯ ಇರಲ್ಲ ಡೈಲಿ ಮಾಡುವಾಗ. ಇವತ್ತು ಕೊತ್ತಂಬರಿ ಸೊಪ್ಪನ್ನು ಖಾಲಿಯಾಗಿದೆ, ಕೊತ್ತಂಬರಿ ಸೊಪ್ಪು ಕರಿಬೇವು ತರಬೇಕು ಇವಾಗ. ಕೊತ್ತಂಬರಿ ಸೊಪ್ಪು ಮಿಸ್ ಮಾಡಬೇಡಿ, ನೀವು ಉಪ್ಪಿಟ್ಟು ಮಾಡೋದಿದ್ರೆ ಕೊಡಿ, ಚೆನ್ನಾಗಾಗುತ್ತೆ.
ಪ್ಲೇಟ್ ಇಟ್ಕೊಂಡಿದ್ದೀನಿ, ಸರ್ವಿಂಗ್ ಬೌಲ್ ತಗೊಳ್ತಾ ಇದ್ದೀನಿ. ನಾನು ಸಣ್ಣ ಬೌಲ್ ತಗೊಂಡಿದ್ದೀನಿ, ಬೇಕಿದ್ರೆ ಸ್ವಲ್ಪ ನೀವು ದೊಡ್ಡ ಬೌಲನ್ನು ತಗೊಳ್ಬಹುದು. ತೆರ ತಗೊಂಡು ಪ್ರೆಸ್ ಮಾಡ್ಕೊಳ್ಳಿ. ಈಗ ನೋಡಿ.